ಎಲ್ಲರಿಗೂ ನಮಸ್ಕಾರ. ತುಂಬ ಜನ ನನಗೆ ಈ ಹೊಸ ಆ್ಯಪ್ ಅಪ್ಡೇಟ್ ಆದಮೇಲೆ ಹೇಗೆ ಅದನ್ನು ಬಳಸೋದು ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋಲಿ ನಿಮಗೆ ನಾನು ಆ್ಯಪನ್ನ ಹೇಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಹೊಸ ಫೀಚರ್ಸ್ ಏನೇನಿದೆ ಒಂದಾದ್ಮೇಲೆ ಒಂದು ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ. ಮೊದಲನೇದಾಗಿ ರೀಸೆಂಟ್ ಆ್ಯಕ್ಟಿವಿಟಿ ಅಂತ ಇಲ್ಲಿ ಕಾಣಿಸ್ಕೊಳತ್ತೆ ನಿಮಗೆ. ಮೊದಲು ಆ್ಯಪ್ ಓಪನ್ ಮಾಡಿದ ತಕ್ಷಣ ರೀಸೆಂಟ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಟ್ಯಾಪ್ ಮಾಡಿದ್ರೆ ಈ ಥರ ಒನ್ ಬೈ ಒನ್ ತೋರಿಸ್ಕೊಂಡು ಹೋಗುತ್ತೆ. ಈಗ ಫಸ್ಟ್ ಒನ್ ಇಲ್ಲಿದೆ, ಆಚಾರ್ಯರು ಹ್ಯಾಸ್ ಸ್ಟಾರ್ಟೆಡ್ ಬ್ರಾಡ್ಕಾಸ್ಟಿಂಗ್ ಗೋಪಾಲ್ ದಾಸರ ಸುಳಾದಿಗಳು. ಇದು ಆಚಾರ್ಯರು ಯಾವಾಗ ಯೂಟ್ಯೂಬಿಂದ ಲೈವಾಗಿ ಬ್ರಾಡ್ಕಾಸ್ಟ್ ಮಾಡ್ತಾರೋ ಆಗ ಈ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಈ ನೋಟಿಫಿಕೇಷನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಡೈರೆಕ್ಟಾಗಿ ಯೂಟ್ಯೂಬ್ ಪ್ಲೇ ಆಗುತ್ತೆ, ಯೂಟ್ಯೂಬ್ ವಿಡಿಯೋ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಹೀಗೆ ಮುಂದಿನದು ಯಾವುದಾದರೂ ಫೈಲ್, ಈಗ ಆಡಿಯೋ ಅಥವಾ ವಿಡಿಯೋ ಅಥವಾ ಯಾವುದೋ ಡಾಕ್ಯುಮೆಂಟು ಯಾವುದಾದ್ರೂ ಆಚಾರ್ಯರು ಶೇರ್ ಮಾಡಿದ್ರೆ ಎಲ್ಲ ರೀಸೆಂಟ್ ಆ್ಯಕ್ಟಿವಿಟಿ ಒಳಗಡೆ ಬರುತ್ತೆ. ಇದು ಒಂದೇ ಸಾಕು ನಿಮಗೆ ಎಲ್ಲ ಆ್ಯಕ್ಸೆಸ್ ಸಿಗೋದಕ್ಕೆ. ಈಗ ಈ ಫೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಡೌನ್ಲೋಡ್ ಶುರು ಆಗುತ್ತೆ. ಇಲ್ಲೇ ಡೈರೆಕ್ಟಾಗಿ ನೀವು ಫೈಲ್ನ ಪ್ಲೇ ಮಾಡ್ಬೋದು ಅಥವಾ ಓಪನ್ ಮಾಡ್ಬೋದು. ಯಾವುದೋ ಫೋಲ್ಡರ್ ಒಳಗಡೆ ಹೋಗೋದು, ಅಲ್ಲಿ ಹುಡುಕ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ. ರೀಸೆಂಟ್ ಆ್ಯಕ್ಟಿವಿಟೀಲಿ ಎಲ್ಲ ಸಿಗುತ್ತೆ ನಿಮಗೆ. ತಿರುಗು ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಮುಂದಿನದು ಇಲ್ಲಿ ಮೂರು ವರ್ಟಿಕಲ್ ಡಾಟ್ಸ್ ಕಾಣಿಸ್ತಾ ಇದೆ ನೋಡಿ, ಇದು ಪಾಪ್ ಓವರ್ ಮೆನು ಅಂತಾರೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ್ಯಡ್ ಟು ಪ್ಲೇಲಿಸ್ಟ್, ಆ್ಯಡ್ ಟು ಫೇವರೇಟ್ಸ್ ಅಂತ ಒಂದು ಎರಡು ಆಪ್ಷನ್ ಇದೆ ಇಲ್ಲಿ. ಇದು ಏನು ಅಂದರೆ, ಇವಾಗ ಆ್ಯಡ್ ಟು ಪ್ಲೇಲಿಸ್ಟ್ ಅಂತ ನಾನು ಟ್ಯಾಪ್ ಮಾಡಿದ್ರೆ ಆ್ಯಡೆಡ್ ಟು ಪ್ಲೇಲಿಸ್ಟ್ ಅಂತ ಕೆಳಗೆ ಬರುತ್ತೆ. ಇಲ್ಲಿ ಏನು ಅದು ಪ್ಲೇಲಿಸ್ಟ್ ಅಂದರೆ, ಅದು ಒಂದು ಜಾಗ ಎಲ್ಲಿ ಏನಂದರೆ ಆ ಪ್ಲೇಲಿಸ್ಟ್ ಒಳಗಡೆ ಎಲ್ಲ ನೀವು ಯಾವ್ದಾವ್ದು ಆ್ಯಡ್ ಮಾಡ್ತಿರೋ ಆ ಎಲ್ಲ ಫೈಲ್ಸು ಪ್ಲೇಲಿಸ್ಟ್ ಒಳಗಡೆ ಇರುತ್ತೆ. ಒಂದು ಕಡೆ ನಿಮ್ಮ ಬೇಕಾಗಿರೋ ಪ್ರವಚನಗಳು ಒಂದು ಕಡೆ ನೀವು ಸಂಗ್ರಹಿಸಬಹುದು, ಅದು ಪ್ಲೇಲಿಸ್ಟ್ ಅಂತ. ಈಗ ನಾನು ಯಾವುದ್ಯಾವುದು ಪ್ಲೇಲಿಸ್ಟ್ ಅಲ್ಲಿ ಆ್ಯಡ್ ಮಾಡ್ತೀನೋ ಅದೆಲ್ಲ ಈ ಪ್ಲೇಲಿಸ್ಟ್ ಅನ್ನೋ ಹೆಡ್ಡಿಂಗ್ ಒಳಗಡೆ ಬರುತ್ತೆ. ಈಗ ನಾನು ಪ್ರವಚನ ಒಳಗಡೆ ಹೋಗ್ತೀನಿ, ಇಲ್ಲಿ ಯಾವುದಾದರೂ ಪ್ರವಚನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ್ರೆ ಎಲ್ಲ ಪ್ರವಚನಗಳು ಬರ್ಬೋದು. ಈ ಆ್ಯಪಲ್ಲಿ ಇನ್ನೊಂದು ಫೀಚರ್ ಏನು ಅಂದರೆ, ನೀವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ಪ್ಲೇ ಮಾಡ್ಬೋದು, ಲೈವ್ ಸ್ಟ್ರೀಮ್ ಮಾಡ್ಬೋದು ಅಂದರೆ ಯೂಟ್ಯೂಬಿಂದ. ಈ ಪಾಪ್ ಓವರ್ ಮೆನು ಇದೆಯಲ್ಲ, ಇದ್ರ ಮೇಲೆ ನೀವು ತಿರುಗು ಟ್ಯಾಪ್ ಮಾಡಿದ್ರೆ ವ್ಯೂ ಆನ್ ಯೂಟ್ಯೂಬ್ ಅಂತ ಬರುತ್ತೆ. ಇದು ಫೈಲ್ಗಳು, ಯಾವ ಫೈಲ್ಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆಯೋ ಅದಕ್ಕೆಲ್ಲ ಈ ಆಪ್ಷನ್ ಬರುತ್ತೆ. ಅಂದರೆ ಒಂದು ದಿನ ಬೇಕು ಅದಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಆಗೋಕ್ಕೆ. ಇಮ್ಮಿಡಿಯೇಟಾಗಿ ಬೇಕು ಅಂದರೆ ಆಡಿಯೋ ಬರುತ್ತೆ ನಿಮಗೆ, ಡೌನ್ಲೋಡ್ ಮಾಡಿ ಪ್ಲೇ ಮಾಡ್ಕೋಬೋದು. ನೀವು ಸ್ಟ್ರೀಮ್ ಮಾಡಬೇಕು ಅಂದರೆ ಒಂದು ದಿನ ಕಾಯಬೇಕು. ವ್ಯೂ ಆನ್ ಯೂಟ್ಯೂಬ್ ಅಂದ್ಕೊಟ್ರೆ ಇಲ್ಲಿ ನೀವು ಪ್ಲೇ ಮಾಡ್ಕೋಬೋದು ಯೂಟ್ಯೂಬಿಂದ ಡೈರೆಕ್ಟಾಗಿ, ಇದು ಡೌನ್ಲೋಡ್ ಅವಶ್ಯಕತೆ ಇಲ್ಲ. ನೀವು ಬೇಕಾಗಿದ್ದರೆ ಇಲ್ಲೂ ಪ್ಲೇಲಿಸ್ಟ್ ಒಳಗಡೆ ಹಾಕೋಬೋದು ಆ್ಯಡ್ ಟು ಪ್ಲೇಲಿಸ್ಟ್ ಅಂತ. ತಿರುಗು ಪ್ಲೇಲಿಸ್ಟ್ನ ಇಲ್ಲಿ ಆಕ್ಸೆಸ್ ಮಾಡ್ಬೋದು. ಮನ ಒಳಗಡೆ ಹೋದರೆ ಇಲ್ಲಿ ಪ್ಲೇಲಿಸ್ಟ್ ಬರುತ್ತೆ. ಇಲ್ಲಿ ಇವಾಗ ನಾನು ಆ್ಯಡ್ ಮಾಡಿರೋದು ಇಲ್ಲಿ ಬಂದಿದೆ. ಪ್ಲೇಲಿಸ್ಟಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಏನು ಅಂದರೆ, ಒಂದಾದ್ಮೇಲೆ ಒಂದು ತಾನಾಗ ತಾನೇ ಪ್ಲೇ ಹಾಕ್ಕೊಂಡು ಹೋಗುತ್ತೆ. ಈಗ ನಾನು ಈ ಪ್ಲೇಲಿಸ್ಟಲ್ಲಿ ಒಂದು 10 ಐಟಮ್ನ ಹಾಕಿದ್ರೆ, 10 ಆಡಿಯೋ ಫೈಲ್ಸ್ನ ಅಥವಾ ಪ್ರವಚನಗಳನ್ನ, ಒಂದನ್ನು ಪ್ಲೇ ಮಾಡಿ ಹೀಗಿಟ್ಟರೆ ನಾನು ಒಂದಾದ್ಮೇಲೆ ಒಂದು ಪ್ಲೇ ಆಗುತ್ತೆ. ಬೇಕಾಗಿದ್ರೆ ನೀವು ಮುಂದಕ್ಕೆ ಹೋಗಬೇಕು ಅಂದರೆ ಈ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟ್ ಫೈಲ್ ಓಪನ್ ಆಗುತ್ತೆ. ನಮ್ದು ವಿಡಿಯೋಸ್ ಓಪನ್ ಮಾಡ್ತಾ ಇದ್ದೀನಿ, ಅದರೊಳಗಡೆ ಮಿಸಲೇನಿಯಸ್ ಅಂತ ಇದೆ. ವಿಡಿಯೋಸ್ ಕೂಡ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ನೋಡ್ಬೋದು ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇನ್ನೊಂದು ಆಪ್ಷನ್ ಏನಿದೆ, ಆ್ಯಡ್ ಟು ಫೇವರೇಟ್ಸ್ ಅಂತ. ಈಗ ನನಗೆ ತುಂಬ ಇಷ್ಟ ಆಯಿತು ಈ ಪ್ರವಚನಗಳು, ನಾನು ಇಟ್ಟು ಎಲ್ಲಾದರೂ
ದೆನ್ ಸೇವ್ ಮಾಡ್ಕೋಬೇಕು, ಆಮೇಲೆ ಹುಡುಕಕ್ಕಾಗಲ್ಲ ನನಗೆ ಅನ್ನೋ ಥರ ಇದ್ದರೆ, ಸಂದರ್ಭ ಇದ್ದರೆ ಆ್ಯಡ್ ಟು ಫೇವ್ರೇಟ್ಸ್ ಅಂತ ಮಾಡಿಕೊಂಡ್ರೆ ಆ ಫೇವ್ರೇಟ್ಸ್ ಒಳಗಡೆ ಎಲ್ಲ ಪ್ರವಚನಗಳು ಇರುತ್ತೆ. ಫೇವ್ರೇಟ್ಸ್ ಒಳಗಡೆ ಎಲ್ಲ ಪ್ರವಚನ. ಇನ್ನೊಂದು ವಿಶೇಷ ಏನು ಅಂದರೆ, ಈಗ ಒಮ್ಮೆಲೆ ಎಲ್ಲ ಪ್ರವಚನಗಳು ಡೌನ್ಲೋಡ್ ಮಾಡ್ಬೋದು. ಇವಾಗ ಇದನ್ನು ಡೌನ್ಲೋಡ್ ಮಾಡ್ಬೋದು, ಆಮೇಲೆ ಇದನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಎರಡು ಸೈಮಲ್ಟೇನಿಯಸ್ಲಿ ಡೌನ್ಲೋಡ್ ಆಗುತ್ತೆ. ಮುಂಚೆ ಇದಿರಲಿಲ್ಲ, ಈಗ ಇದನ್ನು ಮಾಡಿದ್ದೀವಿ. ನಾನು ಈ ಥರ ಎರಡು ಡೌನ್ಲೋಡ್ ಆಯ್ತು ಇವಾಗ. ಆ್ಯಪ್ನ ಇನ್ನೂ ಫಾಸ್ಟಾಗಿ ಮಾಡಿದ್ದೀವಿ, ಪರ್ಫಾಮೆನ್ಸ್ ಎಲ್ಲ ಇನ್ನೂ ಆಪ್ಟಿಮೈಸ್ ಮಾಡಿದ್ದೀವಿ. ತುಂಬ ನಿಮಗೆ ತುಂಬ ಹೆಲ್ಪ್ ಆಗುವಂಥದ್ದು ಅಂದರೆ ರೀಸೆಂಟ್ ಆ್ಯಕ್ಟಿವಿಟಿ. ಸೊ ಎಲ್ಲೂ ಹೋಗ್ದಿರಾ, ವಾಟ್ಸ್ಆ್ಯಪ್ ಥರ ಒಂದು ಕಡೆ ಎಲ್ಲ ಕಡೆ ಎಲ್ಲ ಬರೋದು ಅಂದರೆ ಈ ರೀಸೆಂಟ್ ಆ್ಯಕ್ಟಿವಿಟಿಲಿ. ಈಗ ಇಲ್ಲಿ ನೋಡಿದ್ರೆ ನೀವು ಆಚಾರ್ಯರು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ನಿಮ್ಮ ಮೇಲ್ಗಡೆ ಹೋದರೆ ಇನ್ನೂ ಇಲ್ಲಿ ಲೈವ್ ಹೋಗಿದ್ರು. ಇವಾಗ ಒಂದು 3 hours ago ಗೋಪಾಲದಾಸರ ಸುಳಾದಿಗಳು ಸಂಕಾಪುರದಲ್ಲಿ ಲೈವ್ ಬ್ರಾಡ್ಕಾಸ್ಟ್ ಮಾಡಿದ್ರು. ಅದನ್ನು ಇವಾಗ ಇಮಿಡಿಯೇಟಾಗಿ ನೀವು ನೋಡ್ಬೋದು. ಆಚಾರ್ಯ ಲೈವ್ ಹೋಗಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಯೂಟ್ಯೂಬಲ್ಲೂ ಕನ್ನೂರು ಶ್ರೀನಿವಾಸ ಆಚಾರ್ಯ ಅಂತ ಸರ್ಚ್ ಮಾಡಿದ್ರೆ ಅವ್ರದ್ದು ಚಾನಲ್ ಇದೆ. ಆ ಚಾನಲ್ ಸಬ್ಸ್ಕ್ರೈಬ್ ಆದರೆ ನಿಮ್ಮ ಯೂಟ್ಯೂಬಲ್ಲೂ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಯೂಟ್ಯೂಬಲ್ಲೂ ಡೈರೆಕ್ಟಾಗಿ ನೋಡ್ಕೋಬೋದು ನೀವು ಲೈವ್ ಪ್ರವಚನಗಳು ಎಲ್ಲ. ಇಲ್ಲಿ ಏನೇನಿದೆಯೋ ಅದೆಲ್ಲ ಯೂಟ್ಯೂಬಲ್ಲೂ ಇದೆ. ಇಲ್ಲಿ ಪಂಚಾಂಗ ಬಂದಿದೆ. ಆಮೇಲೆ ಮುಂದೆ ಇರೋದು ಏನಂದರೆ ಶೇರ್ ಮಾಡ್ಬೋದು. ನೀವು ಬೇಕಾಗಿರೋ ಆ್ಯಪ್ ಇದ್ದರೆ ಆ ಆ್ಯಪ್ ಒಳಗಡೆ ವಾಟ್ಸ್ಆ್ಯಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಈ ಮೆಸೇಜ್ನ ಶೇರ್ ಮಾಡ್ಬೋದು. ಕೆಲವು ಆಡಿಯೋ ಫೈಲ್ಸ್ಗೆ ನಾವು ಡಿಸ್ಕ್ರಿಪ್ಷನ್ ಅಂತ ಆ್ಯಡ್ ಮಾಡ್ತಾ ಇದ್ದೀವಿ. ಇದಿನ್ನೂ ಇವಾಗ ಶುರು ಮಾಡಿದ್ದೀವಿ. ಏನು ಅಂದರೆ ನಿಮಗೆ ಅದರದ್ದು ಆಡಿಯೋ ಅಥವಾ ಪ್ರವಚನದ ಸಮರಿ ಟೆಕ್ಸ್ಟು ಆ ಡಿಸ್ಕ್ರಿಪ್ಷನ್ ಒಳಗಡೆ ಇರುತ್ತೆ. ಈ ಡಿಸ್ಕ್ರಿಪ್ಷನ್ ಅಂತ ಒತ್ತಿದ್ರೆ ಇದಕ್ಕೆ ಇನ್ನೂ ಆ್ಯಡ್ ಮಾಡಿಲ್ಲ. ಯಾ ಸೊ ಕೆಲವು ಫೈಲ್ಸ್ಗೆ ಆ್ಯಡ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್. ಆ ಡಿಸ್ಕ್ರಿಪ್ಷನ್ ಓದ್ಬೋದು ನೀವು, ಏನು ಹೇಳಿ ಏನು ಪ್ರವಚನ ಯಾವುದರ ಬಗ್ಗೆ ಇದೆ ಅಂತ ತಿಳ್ಕೊಳಕ್ಕೆ. ಇನ್ನೊಂದು ಏನಪ್ಪ ಇಲ್ಲಿ ವಿಶೇಷ ಸ್ಪೆಷಲ್ ಫೀಚರ್ ಅಂದರೆ, ಇಲ್ಲಿ ವಾಯ್ಸ್ ಸರ್ಚ್ ಅಂತ ಮಾಡಿದ್ದೀವಿ. ಇದು ಎಲ್ಲ ಪ್ರವಚನಗಳದ್ದು ಸರ್ಚ್ ಆಗುತ್ತೆ. ಈಗ ಇಲ್ಲಿ ಟ್ಯಾಪ್ ಟು ಸ್ಪೀಕ್ ಅಂತಿದೆಯಲ್ಲ, ಇದನ್ನು ಒತ್ಬಿಟ್ಟು ನೀವು ಷೋಡಶಿ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಷೋಡಶಿ ಅಂತ ಸರ್ಚ್ ಆಗುತ್ತೆ. ಅದು ಷೋಡಶಿ ಅನ್ನೋದು ಇನ್ನೂ ಡೌನ್ಲೋಡ್ ಆಗಿಲ್ಲ. ಅದು ಈಗ ತಾನೇ ವೆಂಕಟೇಶ ಮಹಾತ್ಮೆ ನಾನು ಓಪನ್ ಮಾಡಿದ್ದೆ, ಅದಕ್ಕೆ ಸರ್ಚ್ ಮಾಡ್ಬೋದು. ಯಾವ್ದಾವ್ದು ಓಪನ್ ಮಾಡ್ತೀರೋ ಅದೆಲ್ಲ ಡೌನ್ಲೋಡ್ ಆಗುತ್ತೆ, ಅಂದರೆ ನಿಮ್ಮ ಲೋಕಲ್ ಸ್ಟೋರೇಜಲ್ಲಿ ಸ್ಟೋರ್ ಆಗುತ್ತೆ. ಸೊ ಡೈರೆಕ್ಟಾಗಿ ಇಲ್ಲಿಂದ ಆ ಫೋಲ್ಡರ್ ಓಪನ್ ಮಾಡ್ಬೋದು. ಇದು ಗ್ಲೋಬಲ್ ಸರ್ಚ್ ಅಂತಲೂ ನಾವು ಕರಿತೀವಿ. ನಾನು ದ ಅಪ್ಕಮಿಂಗ್ ಇವೆಂಟ್ಸ್ ಅಂತ ಇದೆ. ಇಲ್ಲಿ ಆಚಾರ್ಯರ ಮುಂದಿನ ಎಲ್ಲೆಲ್ಲಿ ಪ್ರವಚನಗಳಾಗತ್ತೆ ಅನ್ನೋದು ಎಲ್ಲ ಇಲ್ಲಿ ಅಪ್ಕಮಿಂಗ್ ಇವೆಂಟ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಮ್ಯಾಪ್ ಫೆಸಿಲಿಟಿನೂ ಇದೆ, ಆ ಲೊಕೇಶನ್ಗೆ ಡೈರೆಕ್ಟಾಗಿ ಮ್ಯಾಪ್ ಮೂಲಕ ನೋಡ್ಬೋದು. ಅಥವಾ ನಿಮ್ಮ ಇನ್ನೊಂದು ಫೆಸಿಲಿಟಿ ಏನಂದರೆ ಅದರ ಆ್ಯಡ್ ಟು ಕ್ಯಾಲೆಂಡರ್ ಅಂತ ಇದೆ. ಸೊ ಡೈರೆಕ್ಟಾಗಿ ಯಾವುದಾದ್ರೂ ಇವೆಂಟ್ ಇದ್ದರೆ ಅದನ್ನು ಕ್ಯಾಲೆಂಡರ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ನಿಮ್ಮ ಗೂಗಲ್ ಕ್ಯಾಲೆಂಡರ್ಗೆ. ಸೊ ಅದು ರಿಮೈಂಡರ್ ಕಳ್ಸತ್ತೆ ನಿಮಗೆ, ಅದು ಇವೆಂಟ್ಸಲ್ಲಿದೆ. ನೆಕ್ಸ್ಟ್ ಆಫ್ಲೈನ್ ಆನ್ಲೈನ್ ಅಂತ ಇದೆ. ಇದು ಆಫ್ಲೈನ್ ಅಂತ ಮಾಡಿಕೊಂಡ್ರೆ ನಾನು ಏನೇನು ಡೌನ್ಲೋಡ್ ಮಾಡಿರ್ತೀನೋ ಅದು ಮಾತ್ರ ಇಲ್ಲಿ ಕಾಣಿಸ್ಕೊಳತ್ತೆ, ಮಿಕ್ಕಿರೋದು ಯಾವುದು ಕಾಣಿಸಲ್ಲ. ನಾನೇನೇನು ಡೌನ್ಲೋಡ್ ಮಾಡಿದ್ದೀನೋ ಅದೆಲ್ಲ ಕಾಣಿಸ್ತದೆ. ಆನ್ಲೈನ್ ಹೋಗ್ತಿದ್ರೆ ಅದು ಸರ್ವರ್ಗೆ ಸಿಂಕ್ ಆಗುತ್ತೆ. ಸೊ ಎಲ್ಲ ಆನ್ಲೈನ್ ಕಂಟೆಂಟ್ ಇರೋದು ತೋರಿಸುತ್ತೆ. ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ನನ್ನ ಫೋನ್ಗೆ ಮೆಸೇಜ್ ಮಾಡಿ. ನನ್ನ ಫೋನ್ ನಂಬರ್ ಇಲ್ಲಿ ಟೈಪ್ ಮಾಡ್ತೀನಿ, ಒಂದು ನಿಮಿಷ.
ನನ್ನ ಹೆಸರು ಶ್ರೀಕಾಂತ ಅಂತ. ನೀವು ನನಗೆ ಕಾಲ್ ಮಾಡಿ ನನಗೆ ಈ ಥರ ಅರ್ಥ ಆಗ್ತಾ ಇಲ್ಲ ಏನಾದರೂ ಬೇಕು ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಖಂಡಿತ ಹೇಳ್ತೀನಿ ನಾನು ಹೇಗೆ ಮಾಡೋದು, ಯೂಸ್ ಮಾಡೋದು ಆ್ಯಪ್ನ ಅಂತ. ಅಥವಾ ನನಗೆ ನೀವು ಮೆಸೇಜ್ ಮಾಡಿ ಅಲ್ಲಿ ಕ್ವಶನ್ಸ್ ಕೇಳಿದ್ರು ಅಲ್ಲಿ ರಿಪ್ಲೈ ಮಾಡ್ತೀನಿ, ವಾಟ್ಸಾಪಲ್ಲೂ ರಿಪ್ಲೈ ಮಾಡ್ತೀನಿ. ಖಂಡಿತ ಈ ಆ್ಯಪ್ನ ಯೂಸ್ ಮಾಡಿ. ನಿಮಗೆ ಗೊತ್ತಿರೋರಿಗೂ ದಯವಿಟ್ಟು ಎಲ್ಲ ಮಾಧುರಿಗೂ ಹೇಳಿ, ಎಲ್ಲರಿಗೂ ಇದು ಜ್ಞಾನಪ್ರಸಾರ ಆಗಬೇಕು. ಧನ್ಯವಾದಗಳು.